ಸೊ ಇದಕ್ಕೆಲ್ಲ ನಾವು ಅದಕ್ಕೆ ಬಹಳ ಜನ ನನಗೆ ಬಂದು ಮನವಿ ಮಾಡಿದ್ರು, ಏನಪ್ಪ ಅಂತಂದ್ರೆ ಈಗ ನೀವು ಬಸವಣ್ಣವರ ಅನುಯಾಯಿ ಅಂತೀರಿ, ಈಗ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಬೇಕು ಅಂತ ಹೇಳಿದ್ರು. ನಾನು ಇದು ಅತ್ಯಂತ ಯೋಗ್ಯವಾದಂತಹ ಸಲಹೆ ಅಂತೇಳಿ, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ. ಎಲ್ಲರನ್ನೂ ವಿಶ್ವಗುರು ಅಂತ ಕರೆಯಕ್ಕಾಗಲ್ಲ. ಅದರಿಂದ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಷ್ಟೇ ಅಲ್ಲ, ಅವರು ವಿಶ್ವಗುರು ಕೂಡ. ಅದಕ್ಕೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಆ ಪ್ರತಿಮೆಯನ್ನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಭಾವಚಿತ್ರಗಳಿದ್ದಾವಲ್ಲ, ಅಲ್ಲಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಬರೀತೀವಿ. ಆಮೇಲೆ 17ನೇ ತಾರೀಕು ಫೆಬ್ರವರಿ 17ನೇ ತಾರೀಕು ರಾಜ್ಯಾದ್ಯಂತ ಇದೇ ರೀತಿ ಬಸವಣ್ಣವರು ಭಾವಚಿತ್ರ ಅನಾವರಣವನ್ನು ಎಲ್ಲ ಕಚೇರಿಗಳಲ್ಲಿ ಕೈಗೊಳ್ಳಲಾಗುವುದು ರಾಜ್ಯಾದ್ಯಂತ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ತಾಲೂಕು ಮಟ್ಟದಲ್ಲಿ ಶಾಸಕರಿಂದ, ಹಾಗೆ ಎಲ್ಲ ನಗರ ಹಾಗೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಆಯಾ ಸಂಸ್ಥೆಗಳ ಅಧ್ಯಕ್ಷರಿಂದ ನೆರವೇರಿಸಲು ಸೂಚನೆ ನೀಡಲಾಗಿದೆ. ಸೊ ಆಮೇಲೆ ನಾನೇನೆ ಅಕ್ಕ ಮಹಾದೇವಿ ಆಗ ಹೆಣ್ಮಗಳು ಶರಣೆ ಇಡೀ ಹೆಣ್ಣು ಮಕ್ಕಳಿದಾರಲ್ಲ ಸಮಾಜದಲ್ಲಿ, ಅವರ ಪ್ರತಿನಿಧಿ ಅವರು ಅಕ್ಕ ಮಹಾದೇವಿ. ಅವರು ಅನುಭವ ಮಟ್ಟದಲ್ಲಿ ಕೂಡ ಒಬ್ರು ಸದಸ್ಯೆಯಾಗಿದ್ದಂತವರು, ಇನ್ನು ಅನೇಕ ಜನ ಇದ್ರು. ಇದರಲ್ಲಿ ಇವರು ಪ್ರಮುಖವಾದವರು ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು. ಅದಕ್ಕೆ ಮೊನ್ನೆ ಹೋಗಿದ್ದಾಗ, ಶಿವಮೊಗ್ಗಕ್ಕೆ ಹೋಗಿದ್ದಾಗ ನಾನು, ಆ ಜೈಲ್ ಆವರಣ ಇತ್ತಲ್ಲ ಹಳೆ ಜೈಲ್ ಆವರಣ, ಅದಕ್ಕೆ ಅಲ್ಲಮ್ಮ ಪ್ರಭು ಅಂತ ಹೆಸರಿಟ್ಟಿರ್ತಕ್ಕಂಥ ನಮ್ಮ ಮಧು ಬಂಗಾರಪ್ಪನ ಕೂಡ ಅದನ್ನು ಮಾಡಬೇಕು ಸರ್ ಅಂತ ಹೇಳಿದ್ರು. ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಹೆಸರನ್ನ ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಅಂತ ಹೇಳಿ ನಾಮಕರಣ ಮಾಡಿದ್ದು ನಾವೇ. ಆಗ ರಾಯರೆಡ್ಡಿ ಹೈಯರ್ ಎಜುಕೇಶನ್ ಮಿನಿಸ್ಟರ್. ಇವೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ನಮಗೆಲ್ಲ ಏನು ಜನಗಳಿಂದ ಹೊಗಳಿಸ್ಕೊಳ್ಳಿಕ್ಕೋಸ್ಕರ ಅಲ್ಲ, ಸಮಾಜದಲ್ಲಿ ಬದಲಾವಣೆ ತರತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆ ಕಾರಣಕ್ಕೋಸ್ಕರ ಇವತ್ತು ಕೂಡ ಬಸವಣ್ಣ ಬಸವಾದಿ ಶರಣರಿದ್ದಾರಲ್ಲ, ಅವರ ವಚನಗಳಿದ್ದವಲ್ಲ, ಅವತ್ತೂ ಪ್ರಸ್ತುತ, ಇವತ್ತೂ ಪ್ರಸ್ತುತ, ಮುಂದೇನೂ ಕೂಡ ಪ್ರಸ್ತುತ. ಸೊ ಹಾಗಾಗಿ ಇವತ್ತು ನಾವು ಇದೆಲ್ಲ ಮಾಡ್ತಾ ಇದೀವಿ. ವರ್ಷಂಚಾರಿ ಬಸವಣ್ಣವರ ಕಾರ್ಯಕ್ರಮ ರೂಪಕಗಳು ಇದು ಮಾಡ್ಕೊಳ್ಳ ಬಿಡಿ, ಇದೆಲ್ಲ ಹಣ ಕೊಡೋದು ಇವೆಲ್ಲ ನಿರಂತರ ಕಾರ್ಯಕ್ರಮಗಳು, ಅವೆಲ್ಲ ನಿರಂತರ ಕಾರ್ಯಕ್ರಮಕ್ಕೆ ದುಡ್ಡಿಗೆ ದುಡ್ಡು ಮಾಡೋಣ. ನಮ್ದು ಸರ್ಕಾರದ ಬಜೆಟ್ ಸುಮಾರು 4 ಲಕ್ಷ ಕೋಟಿ ಇದೆ, ಅದರಿಂದ 2-3 ಕೋಟಿ ಕೊಡೋದು ದೊಡ್ಡ ಕೆಲಸ. ಬಸವಣ್ಣವರ ಕಾರ್ಯಕ್ರಮಕ್ಕೆ ಯಾವ ಕಾರಣಕ್ಕೂ ಕೂಡ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳೋದಿಲ್ಲ. ಸೊ ಇಷ್ಟನ್ನ ಹೇಳಿ ಈ ಬಸವಣ್ಣವರ ಭಾವಚಿತ್ರವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ, ಮತ್ತೆ ಏನ್ ನಾವು ಘೋಷಣೆ ಮಾಡಿದೀವಿ, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ. ಇದು ಎಲ್ಲ ಸರ್ಕಾರಿ ಇಡೀ ರಾಜ್ಯದ ತುಂಬಾ ಎಲ್ಲ ಕೂಡ ಇರ್ತದೆ. ಇನ್ನು ಮುಂದೆ
ಬಸವಣ್ಣ ಸಾಂಸ್ಕೃತಿಕ ನಾಯಕ. ನಿಮ್ಮೆಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.